ನಗುಡಿಬಂಡಿಯ ಬಾಗೇಪಲ್ಲಿ ಕ್ಷೇತ್ರದ ಮಾಜಿ ಶಾಸಕ ಖ್ಯಾತ ಜನಪರ ಹೋರಾಟಗಾರ ಜಿವಿ ಶ್ರೀರಾಮ ರೆಡ್ಡಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇನ್ನು ಇಂದು ಬೆಳಗ್ಗೆ ತೀವ್ರ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದು 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆನಲ್ಲಿ 7 ಗಂಟೆ 28 ನಿಮಿಷಕ್ಕೆ ಮೃತಪಟ್ಟರುವಂತಹ ವರದಿ ಸಿಕ್ಕಿರುವಂತದ್ದು. ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಏಳಿಗೆ ಹಾಗೂ ಬೆಳವಣಿಗೆಗೆ ತಮ್ಮದೇ ಆದ ಕಾಣಿಕೆ ನೀಡಿದ್ರು. ಮಾಜಿ ಶಾಸಕ ಜಿಬಿ ಶ್ರೀರಾಮ ರೆಡ್ಡಿ 1999ರಿಂದ ಸಿಪಿಐಎಂ ಪಕ್ಷ ಹಾಗೂ 2004ರಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ರು. ಶಾಸಕರಾಗಿದ್ದ ಅವಧಿಯಲ್ಲಿ ಉತ್ತಮ ಸಂಸದೀಯ ಪಟು ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ರು. ಶ್ರೀರಾಮ ರೆಡ್ಡಿ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಿಎಂ ಹಾಗೂ ಹಾಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ರು. ಅವ್ರಿಗೆ ವಯಸ್ಸು ಕೂಡ ಆಗಿತ್ತು, ಗಮನಿಸಬೇಕು ಸಂದರ್ಭದಲ್ಲಿ ಬದುಕಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಬಟ್ ಆದ್ರೆ ಎಲ್ಲವನ್ನು ಕೂಡ ಅವರ ಅಪಾರ ಅಭಿಮಾನಿಗಳು, ಅಪಾರ ಸಂಖ್ಯೆಯಲ್ಲಿ ಇದ್ದಂತಹ ಅಭಿಮಾನಿಗಳಿಗೆ ಇದೊಂಥರ ನೋವಿನ ಸಂಗತಿ ಆಗಿರುವಂತದ್ದು ಗಮನಿಸಬಹುದು. ಆಸ್ಪತ್ರೆಯ ದೃಶ್ಯಾವಳಿಗಳಿಗೆ ಅವರ ಕುಟುಂಬದವರಾಗಿರ್ಬೋದು ಕೂಡ ಅವರು ಕೂಡ ಎಲ್ಲವನ್ನ ಕಡೆ ಬದುಕು ಬಂದ್ರೆ ಚೆನ್ನಾಗಿರ್ತಲ್ವಾ ಅಂತ ಇಲ್ಲಿ ಇಲ್ಲಿರುವ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಅವರ ಅಭಿಮಾನಿಗಳಾಗಿರ್ಬೋದು, ಅವರು ತುಂಬಾ ಆಪ್ತರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ದುಃಖದ ವಿಚಾರ. ಎಲ್ಲೋ ಯಾಕೆ ಹಿಂಗ ಆಗೋಯ್ತಲ್ಲ, ಸಡನ್ ಆಗಿ ಇದ್ಕಿದಂಗೆ ಹೃದಯಾಘಾತ. ಇತ್ತೀಚೆಗೆ ನೋಡ್ಬೋದು ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಹೃದಯಾಘಾತದಿಂದ ಸಾವನ್ನಪ್ಪತ್ತಿರೋದಿಲ್ಲ. ಒಂದ್ ಕಡೆ ದೇವರಿಗೆ ಹೃದಯವಿಲ್ವ ಅನ್ನೋ ಒಂದು ಪ್ರಶ್ನೆಯಲ್ಲಿ ಕಾಡುತ್ತೆ. ಸೊ ಹಾಗಾಗಿ ಅಲ್ಲಿರುವಂತಹ ಅಭಿಮಾನಿಗಳಾಗಿರ್ಬೋದು, ಅವರ ಫಾಲೋವರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪ್ರಶ್ನೆ ಜೊತೆಗೆ ನೋವು ಕೂಡ ಕಾಡಿರುವಂಥದ್ದು. ಇಂದು ಬೆಳಗ್ಗೆ 4 ಗಂಟೆಗೆ ತೀವ್ರ ಹೃದಯಾಘಾತ ಆಗುತ್ತೆ ಇವ್ರಿಗೆ. ಸೊ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಅಲ್ಲಿನ ಡಾಕ್ಟರ್ಸ್ ಸರ್ವ ಪ್ರಯತ್ನವನ್ನು ಕೂಡ ಮಾಡಿದ್ರು, ಆದರೆ ವಿಧಿಯಾಟ ಬೇರೆ ಆಗಿತ್ತು. ಸುಮಾರು 7:28 ನಿಮಿಷಕ್ಕೆ ಮೃತಪಟ್ಟಿರುವಂತಹ ವಿಚಾರ ಗೊತ್ತಾಗುತ್ತೆ. ಅದಾದ ನಂತರ ಅಲ್ಲಿನ ಅವರ ಎಲ್ರಿಗೂ ಕೂಡ, ಅಲ್ಲಿ ನೆರೆದಿರುವಂತಹ ಎಲ್ರಿಗೂ ಕೂಡ, ಜೊತೆಗೆ ಅವರ ಕುಟುಂಬಸ್ಥರಿಗೆ ಕೂಡ ಈ ಒಂದು ನೋವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇವರು ಕಮ್ಯುನಿಸ್ಟ್ ಪಕ್ಷದಲ್ಲಿ ಕೂಡ ಇದ್ದಂಥವರು, ಜೊತೆಗೆ ಜನಪರ ಹೋರಾಟಗಳಿಂದ ಸಾಕಷ್ಟು ಹೆಸರನ್ನ ಮಾಡಿದಂಥವರು, ಜನರಿಗೆ ತುಂಬಾ ಹತ್ತಿರವಾದಂತಹ ವ್ಯಕ್ತಿಯಾಗಿದ್ದರು. 2004ರಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ದಂತಹ ವ್ಯಕ್ತಿಯವರು. ಇನ್ನೂ ಆ ಸಮಯದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಉತ್ತಮ ಸಂಸದೀಯ ಪಟು ಎಂಬ ಹೆಗ್ಗಳಿಕೆ ಕೂಡ ಇವರು ಪಾತ್ರರಾಗಿದ್ದರು. ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ಅವರ ಏನಿದ್ರೆ, ಜೊತೆಗೆ ಸಿದ್ದರಾಮಯ್ಯ ಏನಿದ್ರೆ, ಇವರು ಎಲ್ಲರ ಜೊತೆ ಕೂಡ ಆಪ್ತರಾಗಿದ್ದಂತಹ ವ್ಯಕ್ತಿ ಇವರು. ಹಾಗಾಗಿ ಇಲ್ಲ ಒಂದು ಕಡೆ ಈ ಒಂದು ಕ್ಷಣದಲ್ಲಿ ಅಲ್ಲಿನ ಎಲ್ರಿಗೂ ಕೂಡ ಆಕ್ರಂದನ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.